ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಗೋಲಿ ಬಜೆ ಮಾಡೋದು ಹೇಗೆ ಅಂತ ನೋಡೋಣ. ಗೋಲಿ ಬಜೆಗೆ ಬೇಕಾಗುವ ಪದಾರ್ಥಗಳು: ಮೈದಾ 1 ಕಪ್ಪು, ಮೊಸರು 1 ಕಪ್ಪು. ಸ್ವಲ್ಪ ಹುಳಿ ಇರಲಿ ಮೊಸರು, ತುಂಬ ಹುಳಿ ಬೇಡ, ತುಂಬ ಸಪ್ಪೆ ಬೇಡ. 1 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಚುಟ್ಕಿ ಸೋಡಾ, ಅಡುಗೆ ಸೋಡಾ, 1/4 ಟೀಸ್ಪೂನ್ ಅಷ್ಟು ಜೀರಿಗೆ, 1 ಹಸಿಮೆಣಸು. ಖಾರ ನೀವು ನೋಡ್ಕೊಂಡು ಹಾಕೊಳ್ಳಿ, ಜಾಸ್ತಿ ಖಾರ ಬೇಕಂದ್ರೆ ಇನ್ನೊಂದು ಹಸಿಮೆಣಸಿನಕಾಯಿ ಹೆಚ್ಚಾಕೊಳ್ಳಿ. ಸ್ವಲ್ಪ ಕಾಯಿಚೂರು, ಕೊತ್ತಂಬರಿ ಸೊಪ್ಪು, ಕರಿಬೇವು. ಬೌಲಿಗೆ ಮೈದಾ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ, ಅಡುಗೆ ಸೋಡ ಎಲ್ಲನೂ ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಸೋಡಾ ಎಲ್ಲ ಚೆನ್ನಾಗಿ ಹಿಟ್ಟಿಗೆ ಮಿಕ್ಸ್ ಆಗಬೇಕು. ಇದಕ್ಕೀಗ ಮೊಸರು ಸೇರಿಸ್ಕೊಳ್ಳೋಣ. ಒಂದೇ ಸರಿ ಹಾಕೋದು ಬೇಡ, ಒಂದು ಅರ್ಧ ಹಾಕುತ್ತಾ ಇದ್ದೀನಿ. ಇನ್ನು ಉಳಿದಿದ್ದ ಮೊಸರು ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಚೆನ್ನಾಗಿ ಒಂದು 5 ನಿಮಿಷ ಕೈಯಾಡಿಸ್ಕೋಬೇಕು. ಇದಕ್ಕೆ ನೀರೇನು ಸೇರಿಸಿಲ್ಲ, ಮೊಸರಲ್ಲೇ ಕೈಯಾಡಿಸ್ತಾ ಇರುತ್ತೆ. ಗೋಲಿ ಬಜೆ ಹಿಟ್ಟು 1-2 ಗಂಟೆ ನೆನೆಯೋಕೆ ಬಿಡೋಣ. 2 ಗಂಟೆ ಹಿಟ್ಟು ನೆನೆದಿದೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಚೆನ್ನಾಗಿ ಕೈಯಾಡಿಸೋಣ. ಹಿಟ್ಟು ರೆಡಿ ಇದೆ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದು, ಎಣ್ಣೆ ಕಾಯ್ದಿದೆ. ನೀರಲ್ಲಿ ಕೈ ಹಚ್ಕೊಳ್ಳೋಣ, ನೀರಲ್ಲಿ ಕೈ ಹಚ್ಕೊಳ್ಳೋಣ. ಸಣ್ಣ ಸಣ್ಣದು ಕೈಯಲ್ಲಿ ಇಷ್ಟಿಷ್ಟೆ ತಗೊಂಡು ಎಣ್ಣೆ ಕಾಯ್ದ್ಮೇಲೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈಗ ನಿಧಾನಕ್ಕೆ ತಿರುಗಿಸಿ ತಿರುಗಿಸಿ ಬೇಯಿಸ್ಬೇಕು. ತುಂಬ ಹೈ ಫ್ಲೇಮ್ ಇಟ್ಕೊಂಡ್ರೆ ಬೇಗ ಕೆಂಪಾಗ್ಬಿಡ್ತವೆ. ಇದಾಗಿದೆ, ಈಗ ತೆಕ್ಕೊಳ್ಳೋಣ. ಮಂಗಳೂರು ಗೋಲಿ ಬಜ್ಜಿ ರೆಡಿಯಾಗಿದೆ. ನೀವು ಸಂಜೆ ಟೀ ಟೈಮ್ಗೆ ಏನು ಮಾಡ್ಕೋಬೋದು, ನೀವು ಕಾಯಿ ಚಟ್ನಿ ಜೊತೆಗೆ ಉಪಯೋಗಿಸ್ಕೋಬೋದು. ಹಗೂರಾಗಿರುತ್ತೆ, ಸಾಫ್ಟಾಗಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.